ಏನಾಗಲ್ಲ ಸರ್, ನಾವು ಮನೆ ಕರೆಂಟ್ ಇದೆ, ನಮ್ಗೇನು ಎಕ್ಸ್ಟ್ರಾ ಕರೆಂಟ್ ಏನು ಬೇಕಾಗಿರಲ್ಲ. ನಿಮ್ಗೆ ನೋಡಿ ಬಂದ್ಬಿಟ್ಟು 160 ಮೊಟ್ಟೆ ಹಿಡಿತದೆ. ಓಪನ್ ಮಾಡಿ ಸರ್, ತೆಗಿಬೋದು. ಅದು ಕನೆಕ್ಷನ್ ಹಾಕಿದ್ರೆ ಅದು ಬರುತ್ತೆ, ಅದು ಡೈರೆಕ್ಟ್ ಇರುತ್ತೆ. ಇದೆಲ್ಲ 160 ಏನಾಯ್ತು? 160, 80 ಎಲ್ಲ ಇರುತ್ತೆ ಸರ್. ಯಾರಿಗೆ ಯಾವ್ದು ಬೇಕಂದ್ರೆ ಅದು ಕೊಡೋದು, ಅಷ್ಟು ಕೆಪಾಸಿಟಿ ಮೇಲೆ ಮಾಡ್ಕೊಳ್ತಾರೆ ಅವ್ರು ಅಷ್ಟೇ. ಈ ಥರ ಇದೊಂದು 2 ಅಡಾಪ್ಟ್ ಇರುತ್ತೆ ಸರ್ ನಿಮಗೆ. ನಿಮ್ಗೆ ಒಂದೊಂದು ಎಕ್ಸ್ಟ್ರಾ ಕೊಟ್ಟಿರ್ತೀವಿ, ಒಂದು ಅಡಾಪ್ಟ್ರು, ಒಂದು ಮೋಟ್ರು, ಒಂದು ಬಲ್ಬು, ಒಂದು ಟೆಂಪ್ರೇಚರ್ ಕಂಟ್ರೋಲರ್ ಎಕ್ಸ್ಟ್ರಾ ಇರುತ್ತೆ ನಿಮಗೆ 160 ಮೊಟ್ಟೆ ತೊಗೊಳೋರಿಗೆ. ಏನು ಬರಲ್ಲ ಸರ್, ಏನು ಬರಲ್ಲ. ಇರಿ ಒಂದೇ ನಿಮಿಷ, ನಾನು ಹೇಳ್ತೀನಿ ನೋಡಿ. ಬಲ್ಬ್ ಪ್ಲೇಸಲ್ಲಿ ಬಲ್ಬ್ ಹಾಕೊಂಡ್ರೆ ಬಲ್ಬ್ ನಿಮ್ಗೆ ಆನ್ ಆಫ್ ಆಗ್ತಾ ಇರುತ್ತೆ. 100% ಸೇಫ್ ಸರ್ ನಿಮ್ಗೆ ಆ ವಿಷಯದಲ್ಲಿ. 60 ಆದರೂ ಹಾಕೋಬೋದು, 100 ಆದರೂ ಹಾಕೋಬೋದು. ನಿಮ್ಗೆ ಇದು ನೋಡಲಿ, ವಾಟರ್ ಹಾಕೊಂಡು ನೀವು ಕರೆಕ್ಟಾಗಿ ಇಟ್ಕೋಬೇಕಾಗುತ್ತೆ. ನೀವು ವಾಟರ್ ಟಬ್ಬಲ್ಲಿ ಫುಲ್ ಆಗಿ ವಾಟರ್ ಹಾಕೊಂಡು ಇಲ್ಲಿ ಇಟ್ಕೋಬೇಕಾಗುತ್ತೆ. ಇದ್ರ ಕೆಳಗಡೆ ಎಲ್ಲ ಮೊಟ್ಟೆಗಳು ಹಾಕೋಬೋದು, ಇಲ್ಲಿ ಕೆಳಗಡೆವರೆಗೂ ಎಲ್ಲ ಹಾಕೋಬೋದು ಫುಲ್ ಆಗಿ. ಹೌದೌದು. ಮತ್ತೆ ಇದ್ರ ಮೇಲೆ ಕುರಿಸ್ಕೊಂಡು ಇದನ್ನು ಕನೆಕ್ಷನ್ ಕೊಟ್ಬಿಟ್ರೆ ಆಟೋಮೆಟಿಕಲಿ ಅದ್ರ ರನ್ ಆಗುತ್ತೆ. ಇದು ನಿಮ್ಮ ಮೋಟ್ರ್ ಬಂದ್ಬಿಟ್ಟು 2 ಅವರ್ಗೆ ಒಂದ್ಸರಿ ರನ್ನಿಂಗ್ ಆಗುತ್ತೆ ನಿಮ್ಗೆ, ಥರ ಟರ್ನಿಂಗ್ ತಗೊಳುತ್ತೆ. ನಿಮಗೆ ಲೈಟ್ಸ್ ಬಂದು ಆನ್ ಆಫ್ ಆಗ್ತಾ ಇರುತ್ತೆ, ಫ್ಯಾನ್ ಯಾವಾಗಲೂ ರನ್ನಿಂಗ್ ಅಲ್ಲಿ ಇರುತ್ತೆ. ನಿಮಗೆ ವಾಟರ್ ಟಬ್ ಇದೆ ಅಲ್ವಾ, ವಾಟರ್ ಅದಕ್ಕೆ ಹಾಕ್ಬೇಕು. ನಾವು 3 ದಿನಕ್ಕೆ ಒಂದ್ಸರಿ ವಾಟರ್ ಟಬ್ ತೆಗೆದ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಅಲ್ಲಿಟ್ಟು ಫ್ರೆಶ್ ನೀರು ಹಾಕೋಬೇಕಾಗುತ್ತೆ. ಆದರ ನೀವು ಇನ್ಕ್ಯೂಬೇಟರ್ನ ಇಟ್ಕೊಳ್ಳೋ, ಈ ಥರ ಒಂದು 2 ಅಡಿನ 3 ಅಡಿನ ಹೈಟಲ್ಲಿ ಇಟ್ಕೊಂಡು ಒಳ್ಳೆ ವೆಂಟಿಲೇಷನ್ ಬರೋ ಜಾಗದಲ್ಲಿ ಇಟ್ಕೊಂಡ್ರೆ ಸಾಕು, ಗಾಳಿ ಬರಬೇಕು. ಗಾಳಿ ಬರಬೇಕು, ಎಲ್ಲ ಫುಲ್ ಕ್ಲೋಸ್ ರೂಮಲ್ಲಿ ಇಟ್ಟರೆ ವರ್ಕೌಟ್ ಆಗಲ್ಲ. ನೀವು ಕಿಟಕಿ ಪಕ್ಕದಲ್ಲೋ, ಡೋರ್ ಪಕ್ಕದಲ್ಲೋ, ಇಂಥ ಥರ ಇಟ್ಕೊಂಡ್ರೆ ಒಳ್ಳೇದು. ಮನೆಯಿಂದ ಆಚೆನೇ ಇಡ್ಬೋದಲ್ಲ ಈ ಥರ ಇಟ್ಕೊಳ್ಳಿ. ಅಲ್ದಿರ ಇದ್ರೆ ನೋಡ್ಕೊಬೇಕು, ಮಳೆ ಬೀಳುತ್ತೆ ಅಂತವೆಲ್ಲ ಪ್ರಾಬ್ಲಮ್ ಇರ್ತೀರ ಮಾಡ್ಕೊಂಡು. ನೀವು ಜಸ್ಟ್ ಇದು ಕ್ಲೋಸ್ ಮಾಡಿಬಿಟ್ರೆ ಅದಕ್ಕೆ ಟೆಂಪ್ರೇಚರ್ ತಗೊಂಡು ಅದೇ ಆಫ್ ಆಗುತ್ತೆ, ಅದೇ ಆನ್ ಆಗುತ್ತೆ. ನಿಮಗೆ ಮೋಟ್ರ್ ಅದು ಟೈಮ್ ಕರೆಕ್ಟಾಗಿ ಅಷ್ಟು ರನ್ನಿಂಗ್ ಆಗುತ್ತೆ. ನೀವು ಬೆಳಗ್ಗೆ 1 ನಿಮಿಷ, ಸಾಯಂಕಾಲ 1 ನಿಮಿಷ ಮುಚ್ಚಳ ತೆಗೆದ್ಬಿಟ್ಟು ಮತ್ತೆ ಕ್ಲೋಸ್ ಮಾಡಬೇಕಾಗುತ್ತೆ. ಅಂದ್ರೆ ಡೈಲಿ ಅದು ವಾಶ್ ಮಾಡಬೇಕು, ಏನಿಲ್ಲ? ಅದೇನಿಲ್ಲ, 3 ದಿನಕ್ಕೆ ಒಂದ್ಸರಿ ವಾಶ್ ಮಾಡಿ ಫ್ರೆಶ್ ವಾಶ್ ಇಟ್ಕೊಳ್ಳಿ. ಇದನ್ನ ಬೆಳಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ, ಒಂದು 10 ಸೆಕೆಂಡ್ 20 ಸೆಕೆಂಡ್ ಮ್ಯಾಕ್ಸಿಮಮ್ 1 ನಿಮಿಷ ತೆಗೆದು ಕ್ಲೋಸ್ ಮಾಡ್ಕೊಳ್ಳಿ. ಇಷ್ಟೇ ಇರುತ್ತೆ ಪ್ರೊಸೀಜರ್ ನಿಮಗೆ. ಗ್ರೌಂಡಿಂಗ್ ಏನು ಬರಲ್ವಾ? ಇದು ಏನು ಬರಲ್ಲ ಸರ್, ನಿಮ್ಗೆ ಅಂತ ತೊಂದರೆ ಇಲ್ಲ, ಪ್ರಾಬ್ಲಮ್ ಇಲ್ಲ, ಅಂತ ಪ್ರಾಬ್ಲಮ್ ಬರೋದಿಲ್ಲ. ಗ್ರೌಂಡಿಂಗ್ ಏನು ಬರಲ್ಲ? ಏನು ಬರಲ್ಲ. ಬೇಡಾದ್ರೆ ಆಫ್ ಮಾಡೋದು. ಅಂದ್ರೆ 24 ಅವರ್ ಕರೆಂಟ್ ಇರಬೇಕು ಮ್ಯಾಕ್ಸಿಮಮ್ ಇರೋದು ಒಳ್ಳೇದು. ಯಾವಾಗಲಾದ್ರೂ 1 ಅವರ್ 2 ಅವರ್ ಆದ್ರೆ ನಾವೇನ್ ತಲೆ ಕೆಡಿಸ್ಕೊಳಂಗಿರಲ್ಲ, ನಾರ್ಮಲ್ ಆಗಿ ಹೋಗಲ್ಲ. UPS ಕನೆಕ್ಷನ್ ಮಾಡ್ಕೊಂಡು. UPS 2 ಬ್ಯಾಟರಿ ಇದೆ, ನಮ್ಮ ಕೋಳಿ ಅಂಗಡಿಗೆಲ್ಲ ಕನೆಕ್ಟ್ ಇದೆಯಲ್ಲ, ಅಷ್ಟು ಪಕ್ಕದ ಕೋಳಿ ಅಂಗಡಿ ಇದೆ, ಅದಕ್ಕೆ ಇದಕ್ಕೆ ಏನು ವೈರಸ್ ಏನು ಪ್ರಾಬ್ಲಮ್ ಆಗಲ್ಲ ಸರ್? ಗಲೀಜಿರೋ ಹತ್ರ ಇಡಬೇಡಿ, ಹೈಜಿನ್ ಇಟ್ಕೊಳ್ಳಿ. ಮಿಷಿನ್ ಅಲ್ಲಿ ಕೂಡ ಅಷ್ಟೇ, ಮೊಟ್ಟೆ ಹಳೆ ಮೊಟ್ಟೆ ಇಟ್ಕೊಳ್ಳೋದು, ಹಳೆ ಮೊಟ್ಟೆ ಇಟ್ಟರೆ ಏನಾಗುತ್ತೆ ಅಂದ್ರೆ ಬ್ಲಾಸ್ಟ್ ಆಗುತ್ತೆ ಒಳಗಡೆ. ಅಂದ್ರೆ ಜಾಸ್ತಿ ಒಂದು 15-20 ದಿನ ಮೊಟ್ಟೆ ಇಟ್ಕೊಳಕ್ ಹೋದ್ರೆ ಬ್ಲಾಸ್ಟ್ ಆಗುತ್ತೆ. ಇಲ್ಲ ಇಲ್ಲ, ಅಂತವೆಲ್ಲ ಇಡಬಾರ್ದು. ಮೊಟ್ಟೆ ಎಲ್ಲ ಅದು ಒಂದೆಲ್ಲ 10 ಡೇಸ್ ಒಳಗಡೆ ಅದು ಸೇವ್ ಮಾಡಿ, ಇವಾಗ ಒಂದು 10 ಮನೆ ಕನೆಕ್ಟ್ ಮಾಡಿದ್ರೆ ಒಂದು ಅವ್ರಿಗೆ ಹೇಳ್ಬಿಟ್ಟು ನಾವು ಇಸ್ಕೋಬೇಕು. ಹೌದೌದು, ಫ್ರೆಶ್ ಮೊಟ್ಟೆನೆ ತಗೊಳ್ಳಿ, ಹಳೆ ಮೊಟ್ಟೆ ತಗೊಳಕ್ ಹೋಗ್ಬೇಡಿ. ಇಲ್ಲ, ನಮ್ದೊಂದು 300-400 ಕೋಳಿ ಆಗಂಟ ಆಮೇಲೆ ನಮ್ಗೆ. ಹೌದೌದು, ಒಂದ್ಸಾರಿ ನೀವು ಮಾಡಕ್ ಶುರು ಮಾಡಿದ್ರೆ ಇಂಥ 3-4 ಹಾಕೊಂಡು ಆರಾಮ ಮಾಡ್ಕೊಳ್ತೀರ, ಆತರ ಇರುತ್ತೆ. ಇದ್ರಲ್ಲಿ ಬ್ರಾಯ್ಲರ್ ಅಂದ್ರೆ, ನಿಮ್ ಬ್ರಾಯ್ಲರ್ ಸಿಕ್ಕಿದ್ರೆ ಆಗುತ್ತೆ. ನೀವು ಚಿಕನ್ ಅಂಗಡಿ ಅಲ್ಲ, ನಿಮ್ಗೆ ಐಡಿಯಾ ಇರುತ್ತೆ. ಏನಂದ್ರೆ ಇವಾಗ ನಿಮ್ಗೆ ದೊಡ್ಡ ಬ್ರಾಯ್ಲರ್ ಬರುತ್ತಲ್ವ ಕಟಿಂಗ್, ಅದ್ರದಾದ್ರೆ ಆಗುತ್ತೆ. ಏನಾಗಲ್ಲ ಸರ್, ಏನಂತ ಅದಕ್ಕೆಲ್ಲ ಸಪ್ಲೈ ಕನೆಕ್ಷನ್ ಇರಲ್ಲ, ನೀವೇನು ಟೆನ್ಷನ್ ಇಲ್ಲ, ಅದಕ್ಕೆಲ್ಲ ಸಪ್ಲೈ ಬರಲ್ಲ ಕರೆಂಟ್. ಅದ್ರಲ್ಲಿ ನೀರು ಇರ್ಬೇಕಷ್ಟೇ. ನೀವು ತಗೊಂಡೋಗ್ಬಿಟ್ಟು ಮೊಟ್ಟೆ ಇಡೋವಾಗ ಒಂದ್ಸರಿ ಫೋನ್ ಮಾಡಿ, ಮತ್ತೆ ಇನ್ನೊಂದ್ಸರಿ ಹೇಳ್ತೀನಿ. ಮತ್ತೆ ನಿಮ್ಗೆ ಯಾವಾಗ ಫೋನ್ ಮಾಡ್ಬೇಕು ಅಂತ ಹೇಳ್ತೀನಿ, ಅವಾಗ ಮಾಡಿ. ಫಸ್ಟ್ ಬ್ಯಾಚ್ ಅಲ್ಲಿ ಕಲಿಸ್ತೀವಿ, 2ನೇ ಬ್ಯಾಚ್ ಅಲ್ಲಿ ನೀವೇ ಮಾಡ್ಕೋಬಹುದು. ಅದ್ರ ಮೇಲೆ ನಿಮ್ಗೆ ಡೌಟ್ ಬಂದ್ರೆ ನಮ್ಗೆ ಫೋನ್ ಮಾಡಿ. ಅದಕ್ಕೋಸ್ಕರ ನಮ್ಮ ಮಗನೇ ಕೇಳ್ತಾ ಇರೋದು. ಓಕೆ ಓಕೆ ಓಕೆ. ಈಗ ಕೋಳಿ ಅಂಗಡಿ ಇದೆ, ಕೋಳಿ ಅಂಗಡಿಯಿಂದನೂ ಮತ್ತೆ ಏನಾದ್ರೂ ಎಕ್ಸ್ಟ್ರಾ ಬೇಕು, ಬೇರೆ ಏನಾದ್ರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವನ ಐಡಿಯಾದಿಂದಾನೆ ಫೋರ್ಸ್ಗೆ ಸಡನ್ ಆಗಿ ಇಕ್ಕಿದಂಗೆ ಯೂಟ್ಯೂಬ್ ನೋಡ್ಬಿಟ್ಟು ಇದನ್ನ ನಾವು ಇದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಮಾಡಿದೆ. ಈಗ ಒಂದ್ ಶೆಡ್ ಅಲ್ಲಿ ಕುರಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಮಾಮೂಲಿ ಕೋಳಿ ಫಾರ್ಮ್ ಶೆಡ್ ಇದೆಯಲ್ಲ, ಸೇಮ್ ಇದೆ. ಒಂದ್ರಲ್ಲಿ ಸ್ಟ್ಯಾಂಡ್ ತರ ಎಲ್ಲ ಮಾಡ್ಬಿಟ್ಟು ಮತ್ತೆ ಸೈಡ್ ಅಲ್ಲಿ ಸ್ವಲ್ಪ ಕ್ಲೋಸಿಂಗ್ ಜಾಸ್ತಿ ಇದು ಮಾಡ್ಬೇಕು. ಮಾಮೂಲಿ ಸಣ್ಣ ಮೆಸ್ ಇದೆ, ಮೆಸ್ ಹಾಕ್ಬಿಟ್ಟು ರೆಡಿ ಮಾಡೋಣ. ಒಂದ್ರಲ್ಲೇ ನಾಟಿ ಕೋಳಿ ಮಾಡೋಣ ಅಂತ ಅವ್ರು ಹೇಳ್ತಾರೆ. ಯಾಕಂದ್ರೆ ನಾವು ಅಂಗಡಿ ಇರೋದ್ರಿಂದ ನಾವೇ ರೆಡಿ ಮಾಡ್ಕೊಂಡು ಮಾಡೋದು. ನೀವಾದ್ರೆ 600 ರೂಪಾಯಿ ಈಸಿಯಾಗಿ ಮಾರ್ಕೋಬಹುದು. ಇಲ್ಲ, 450 ರೂಪಾಯಿ ತಗೋಂತೀವಿ ಅಷ್ಟೇ. 450 ಏನು ಕಟಿಂಗ್ ಮಾಡ್ಕೊಡೋದಾ?
ಅಲ್ಲ ಕೆಜಿ ಲೈವ್ ಲೈವ್ ಅದಕ್ಕೆ ಒಂದು 30 ರೂಪಾಯಿ ಚಾರ್ಜ್ ಮಾಡ್ತೀವಿ. ಹೌದು ಕ್ಲೀನಿಂಗ್ ಮಾಡ್ಕೊಂಡು ಮಾಡ್ಬೋದು ಅಂತ ನಮ್ಮ ಐಡಿಯಾ. 450 480 ಅಂದ್ರೆ 450 ಸಿಕ್ಕಿದ್ರೆ ಏನು ಲಾಸ್ ಏನಾಗಲ್ಲ. ಹೌದು ಹೌದು ನಮ್ಮಲ್ಲಿ ವೇಸ್ಟ್ ರಾಗಿ ಅದು ಇದೆಲ್ಲ ಸಿಗ್ತಾ ಇರ್ತದೆ ಮತ್ತೆ ಜಾಗ ಆಯ್ತಾನ ಇದೇ ತರ ಸೇಮ್ ಬಿಟ್ಟು ಮಾಡಿ ಮಾಡ್ಬೋದು ಆರಾಮ. ಏನಂದ್ರೆ ನಾಟಿ ಕೋಳಿ ಅಂದ್ರೆ ಓಪನ್ ತಿರ್ಗಾಡೋಕೆ ಸ್ವಲ್ಪ ಜಾಗ ಇರ್ಬೇಕಷ್ಟೇ. ಶೆಡ್ ಇದೆ ಅಲ್ಲೊಂದು ಸ್ವಲ್ಪ ಇನ್ನು ಎಷ್ಟು ಶೆಡ್ ಇದೆ ಅಷ್ಟು ಜಾಗ ಓಪನ್ ಆಚೆ ಆಗಿರ್ತದಲ್ಲ ಒಂದ್ ಸ್ವಲ್ಪ ಓಡಾಡಿಸ್ಬೇಕು ಡೇ ಅಲ್ಲೇ ಇದ್ದು ಒಳಗಡೆ ಹೊಡಿಬೇಕಷ್ಟೇ. ಏನಿಲ್ಲ ನೀವು ಓಡಾಡ್ಸೋದಂದ್ರೆ ಆರಲ್ವಾ ತಡಿ ಹಾಕ್ಬಿಡಿ ನಾವ್ ಹಾಕಿದ್ವಲ್ಲ ಮೆಷು ಶೀಟ್ ಮೇಲೆ ಎಗರಿದಿರ ಶೀಟ್ ಮೆಶ್ ಮಾಡ್ಬಿಡಿ ಅಷ್ಟೇ. ನಾಲ್ಕು ಇಲ್ಲಿಂದ ಶೀಟ್ ಮೇಲೆ ಎಗರಕ್ ಆಗ್ಬಾರ್ದು ಆತರ ಮಾಡ್ಕೊಂಡು ಏನ್ ನಾವ್ ಹೆಂಗ ಅಭ್ಯಾಸ ಮಾಡಿಸ್ತೀವ ಹಂಗೆ ಸರ್ ಕೋಳಿಗೆ ಎಗರ ಹೋಗಕ್ ಬಿಟ್ರೆ ಅವ್ ಅಭ್ಯಾಸ ಮಾಡ್ಕೊಳ್ತಾರೆ ನಾವ್ ಹೋಗಕ್ ಬಿಡಿಲ್ಲ ಅನ್ಕೊಳಿ ಅವೇ ಕೆಳಗಡೆನೆ ಇರ್ತದೆ. ಇವಾಗ ಅಲ್ಲೆಲ್ಲ ಅಷ್ಟು ಕೋಳಿಗಳಿದಾರೆ ಅಷ್ಟೈಟ್ ಎಗರಕ್ ಆಗಲ್ಲ ಕೋಳಿಯಿಂದ ಆರಾಮಾಗಿ ಹಾರ್ಕೊಂಡ್ ಬರ್ಬೋದು ಆದ್ರೆ ಬರಲ್ಲ ನೋಡಿ ಮೊಟ್ಟೆ ಕಮ್ಮಿ ಇಟ್ಟರೆ ಎಷ್ಟಾರ ಇಟ್ಕೊಳ್ಳಿ 10 20 50 100 150 160 ರೂಪಾಯಿ ಇಟ್ಕೊಳ್ಳಿ ಲಾಸ್ಟ್ 160 ಮೊಟ್ಟೆ ಇದರಲ್ಲಿ ಒಂದು 80 ಕೆಳಗಡೆ ಒಂದು 80 ಗೋಡಿ ಇಲ್ಲ ಉಲ್ಟಾದ್ರೂ ಇಡ್ಬೋದು ಹಿಂಗೆ ಸರಿ ಸರ್ ಆಯ್ತು ಕಡಿಮೆ ಇಲ್ಲ. ಇದು ಎಕ್ಸ್ಟ್ರಾ ಏನೇನು ಕೊಡ್ತೀರಿ ಈಗ? ಈಗ ಒಂದು ಬಲ್ಪ್ ಎಕ್ಸ್ಟ್ರಾ ಬರುತ್ತೆ, ಇದೊಂದು ಮೋಟರ್ ಎಕ್ಸ್ಟ್ರಾ ಬರುತ್ತೆ, ಒಂದು ಈ ಕಡೆ ಇರೋ ಟೆಂಪರೇಚರ್ ಕಂಟ್ರೋಲ್ ಮೀಟರ್ ಎಕ್ಸ್ಟ್ರಾ ಬರುತ್ತೆ, ಇದೊಂದು ಅಡಾಪ್ಟರ್ ಒಂದು ಎಕ್ಸ್ಟ್ರಾ ಬರುತ್ತೆ ಸರ್. ಹಾಂ ನಾವು ಹೇಳ್ತೀವಿ ಸರ್, ಇದೇನಾದ್ರೂ ಹಾಳಾಗಲ್ಲ ಅದೇ ನಮ್ಮ ಫೇಟ್ ಚೆನ್ನಾಗಿಲ್ದಿರ ಹಾಳಾದ್ರೆ ನಾನು ಹೇಳ್ತೀನಿ ನೋಡಿ. ಅದ್ಯಾಕಂದ್ರೆ ಸಿಟ್ಟಿಂಗ್ ಆಗಿರಲ್ಲ ಮತ್ತೆ ನಾನು ಹೇಳ್ಕೊಡ್ತೀನಿ ಸಿಟ್ಟಿಂಗ್ಸ್ಗೆ, ಒಂದು ವಿಡಿಯೋ ಕಳಿಸ್ಕೊಡ್ತೀನಿ. ಓಕೆನಾ ಸರ್ ತೆಗೆಯೋಣ? ಯಾವುದು ತೂತ್ ಮಾಡಿರೋದಾ? ಹಾಂ ಅದು ತೂತ್ ಮಾಡ್ಬೇಕು ಸರ್ ಏರ್ಗೆ, ಯಾಕೆಂದ್ರೆ ಒಳಗಡೆ ನಾವು ಮೊಟ್ಟೆಗಳಿಗೆ ಮರಿಗಳಿಗೆ ಪ್ರಾಣ ಕೊಡೋ ವಿಷಯ, ಅದಕ್ಕೆಲ್ಲ ತುಂಬ ಹುಷಾರಿಂದ ಮಾಡಬೇಕಾಗುತ್ತೆ. ಹೌದು ಸರ್ ಹೌದು, ಸಕ್ಸಸ್ ಅಂದ್ರೆ ನಾವು ಇಂಟ್ರೆಸ್ಟ್ ಇದ್ದು ಶ್ರದ್ಧೆಯಿಂದ ಮಾಡಿದ್ರೆ ಪಕ್ಕ ಆಗುತ್ತೆ ಸರ್, ನಿಮ್ಗೇನು ಪ್ರಾಬ್ಲಮ್ ಇಲ್ಲ. ನಾವು ಇಂಟ್ರೆಸ್ಟ್ ಇಲ್ದ್ರೆ ಏನೋ ಮಾಡಿದ್ವಿ ಮಾಡಿದ್ವಿ ಅಂತ ಮಾಡಿದ್ರೆ ಯಾವುದು ವರ್ಕೌಟ್ ಆಗಲ್ಲ, ಯಾವ್ದಕ್ಕೆ ಯಾವ್ದಾದ್ರು ಹಾಕೊಳ್ಳಿ ಅಷ್ಟೇ, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಒಂದೇ. ಒಳಗಡೆ ಮೋಟರ್ ಒಂದಿರುತ್ತೆ, ಅದೇ ಸೇಮ್ ವೈರ್ ಯಾವ್ದಕ್ಕೆ ಯಾವ್ದಕ್ಕೆ ಇರುತ್ತೋ ಅದಕ್ಕೆ ತೆಗೆದ್ಬಿಟ್ಟು ಅದಕ್ಕೆ ಹತ್ಸ್ಬಿಟ್ರೆ ಸರಿ ಹೋಗುತ್ತೆ. ಮತ್ತೆ ಇದಕ್ಕೆ ಸೆಟ್ಟಿಂಗ್ಸ್ ಇರುತ್ತೆ, ಇದರಲ್ಲಿ ಇಲ್ಲಿ ಬಟನ್ಸ್ ಇರುತ್ತೆ, ಸೆಟ್ಟಿಂಗ್ಸ್ ನಾನು ಹೇಳ್ಕೊಡ್ತೀನಿ, ಅದು ವಿಡಿಯೋ ಕಳ್ಸ್ಕೊಡ್ತೀನಿ. ಏನ್ ಟೆನ್ಷನ್ ಬೇಡ, ಫೋನ್ ಮಾಡಿ ಆಯ್ತಾ, ಲೇಟ್ ಆಗಿ ಮಾತಾಡಿ, ಮನೇನಲ್ಲೇ ಮಾಡ್ಕೊಳ್ಳಿ, ನಮ್ಮ ಮನೇನಲ್ಲೇ 2 ಇಂಕ್ಯುಬೇಟರ್ ರನ್ನಿಂಗ್ ಆತರ ಈಗಿದ್ಯಾ? ಹ್ಮ್ ಮೊಟ್ಟೆ ಮೊಟ್ಟೆ.